ಬೆಳ್ಳುಳ್ಳಿ ಟೊಮೊಟೊ ರಸಂ ಮಾಡುವ ವಿಧಾನ. ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಒಂದು 10 ನಿಮಿಷ ಬೇಯಿಸಬೇಕು. ನಂತರ ಜೀರಿಗೆನ ಮತ್ತು ಒಂದು 20 ಕಾಳು ಮೆಣಸನ್ನ ಪುಡಿ ಹಾಕಬೇಕು. ಅಂದರೆ ಮಿಕ್ಸಿಗೆ ಹಾಕಿದ್ರೆ ತುಂಬ ಗ್ರೈಂಡ್ ಆಗುತ್ತೆ, ತರಕಾರಿಯಾಗಿ ಕುಟಾಡಿ ಈ ರೀತಿ ಪುಡಿ ಮಾಡ್ಕೋಬೇಕು. ನಂತರ ಬೆಳ್ಳುಳ್ಳಿ ಇದನ್ನ ಸ್ವಲ್ಪ ಹಾಗೆ ಗೆಜ್ಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರಲ್ಲಿ. ಅದಕ್ಕೆ ಈ ಬೆಳ್ಳುಳ್ಳಿನ ಸ್ವಲ್ಪ ಹಾಗೆ ಗೆಜ್ಕೋಬೇಕು. ಇದನ್ನು ಹಾಗೆ ಎತ್ತಿಟ್ಕೊಂಡು ನಂತರ ಟೊಮೊಟೊ ಮತ್ತು ಮೆಣಸಿನ್ಕಾಯಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಒಂದು 10 ನಿಮಿಷ ಹಾಗೆ ಬಿಡಬೇಕು. 10 ನಿಮಿಷ ತಣ್ಣಗಾದ ತಕ್ಷಣ ಅದನ್ನು ಹಾಗೆ ಕಿವುಚ್ಕೋಬೇಕು. ಮಿಕ್ಸಿಲಿ ಗ್ರೈಂಡ್ ಮಾಡೋದಕ್ಕಿಂತಲೂ ಈ ರೀತಿ ಕಿವುಚ್ಕೊಂಡ್ರೆ ತುಂಬ ಟೇಸ್ಟ್ ಆಗ. ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಫಿಲ್ಟ್ರ್ ಮಾಡ್ಕೊಂಡು ನಂತರ ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಒಣ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಬೇಕು. ನಂತರ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಮೆಣಸಿನ ಪುಡಿ ಮಾಡಿಟ್ಟಿರ್ತೀವಲ್ವ, ಅದನ್ನು ಸಹ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಈಗ ಮಿಕ್ಸ್ ಮಾಡಿದ ತಕ್ಷಣ ನಾವು ಫಿಲ್ಟ್ರ್ ಮಾಡಿ ಇಟ್ಕೊಂಡ್ತೇವೆ ಟೊಮೊಟೊದು, ಅದನ್ನು ಹಾಕಬೇಕು. ನಂತರ ಇದು ಹಾಕಿ ತುಂಬ ಸ್ವಲ್ಪ ಒಂದು 5 ನಿಮಿಷ ಕುದಿಸಿದ ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಇದಕ್ಕೆ ನಾವು ಯಾವುದೇ ರೀತಿ ಖಾರದ ಪುಡಿ ಹಾಕಿರಲ್ಲ, ಇದೇ ಕಲರ್ ಬರುತ್ತೆ. ಮತ್ತು ಉಪ್ಪು ಹಾಕಿದ್ರೆ ಈ ಬೆಳ್ಳುಳ್ಳಿ ಟೊಮೊಟೊ ರಸಂ ರೆಡಿ ಆಗುತ್ತೆ. ನಂತರ ಇದನ್ನ ನಾವು ತುಂಬ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಅನ್ನ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಆದರೆ ತುಪ್ಪ ಇದ್ರಂತೂ ಇನ್ನೂ ತುಂಬ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ.